ಟ್ರೈನೀಸ್ ಇರ್ತಾರಲ್ಲ ಹಾಸ್ಪಿಟಲ್ ಇಲ್ವಡಿ ಸಾಕು ಏನ್ ಮಾಡಕ್ಕಾಗುತ್ತೆ ಪಾಪ ಜನಗಳ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೊಂತೀವಿ ಮಾಡಿದ್ರೆ ಚೆನ್ನಾಗಿರೋದು 10-6 10-6 ಕರೆಕ್ಟ್ ಕೆರೆಗುಡದಲ್ಲಿ ತೋಟಗುಡದಲ್ಲಿ ನೋಡಿ ಸರ್ ಏಳು ಮುಖದೇ ಬಿಡ್ತಾನೆ ಶ್ರೀನಿವಾಸ್ ಅಂತ ಅಧ್ಯಕ್ಷರು ಸರ್ ಆಗಿದ್ದಾರೆ ಸೆಪ್ಟೆಂಬರ್ ಇಂದ ಮಾಡಿದ್ದಾರೆ ಸರ್ ತಾವು ಸ್ಯಾಲ್ರಿ ಇಂಕ್ರೀಸ್ ಸರ್ ಇವತ್ತೊಂದು ದಿವಸ ನಮ್ಮ ಇದೇನಾಗಿರುತ್ತೆ ಕೆಲವು ಡೆವಲಪ್ಡ್ ಸ್ಟೇಟ್ಸ್ ಅಲ್ಲಿ ಸರ್ ಕೇರಳ ಉದಾಹರಣೆಗಾಗಿ ಕೇರಳ ಅಥವಾ ಕರ್ನಾಟಕ ತಮಿಳ್ನಾಡು ಅಲ್ಲಿ ಹೆಲ್ತ್ ಸಿಸ್ಟಮ್ ಸರ್ ಬಹಳ ಸ್ಟ್ರಾಂಗ್ ಇದೆ ಅಲ್ಲಿ ಏನಾಗಿದೆ ಸರ್ ನಾವು ಜನಸಾಮಾನ್ಯರಿಗೆ ಗ್ರಾಸ್ ರೂಟ್ಸ್ ಲೆವೆಲ್ದಲ್ಲಿ ಅವರ ಮನೆ ಹತ್ತಿರ ಒಳ್ಳೆಯ ಕ್ವಾಲಿಟಿ ಹೆಲ್ತ್ ಸರ್ವಿಸಸ್ ಕೊಟ್ಟರೆ ಸರಿಯಾಗಿ ಜನಸಾಮಾನ್ಯರಿಗೆ ಮುಟ್ಟಿಲ್ಲ ಅಲ್ಲಿ ಏನಾಗಿದೆ ಅವರ್ ನಾಲೆಜ್ ಸ್ಟ್ರಕ್ಚರ್ ಇಸ್ ಸಬ್ ಆಪ್ಟಿಮಲ್ ಸರ್ ಅದು ಮಿನಿಮಮ್ ಎಷ್ಟು ಡಾಕ್ಟರ್ಸ್ ನರ್ಸಸ್ ಫೆಸಿಲಿಟೀಸ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಒಂದು ಕನಸು ಇದೆ ಸರ್ ಅದ್ರ ಮೇಲೆ ಸ್ವಲ್ಪ ನಾವು ಮೊದಲನೇಗಾಗಿ ನಾವು ಸಂಕ್ಷಿಪ್ತವಾಗಿ ಪಿ ಎಸ್ ಸಿ ಸಿ ಎಸ್ ಸಿ ಏನಿದೆ ಅಂತ ಸರ್ ತಮ್ಮ ಮುಂದೆ ಸಬ್ಮಿಟ್ ಮಾಡ್ತೀವಿ ಪಿಕ್ಚರ್ ಬಗ್ಗೆ ಕ್ಲಿಯರ್ ಆಗಿ ಸೊ ನಾವು ಬಿಫೋರ್ ಗೋಯಿಂಗ್ ಮುಖ್ಯಮಂತ್ರಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಆನರಬಲ್ ಹೆಲ್ತ್ ಮಿನಿಸ್ಟರ್ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಎಲ್ಲ ಪ್ರೆಸೆಂಟ್ ಮಾಡಲಿಕ್ಕೆ ಹೋಗ್ತಿದ್ದೀನಿ ಬೇಸಿಕಲಿ ಓದಿದ್ದು ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಒಂದು ಹಳ್ಳಿಯಿಂದ ಬಂದಿದ್ದೀನಿ ನನ್ನ ಪ್ಯಾಷನ್ ಇದು ಆ್ಯಂಡ್ ಹೋಗ್ತಾ ಇದೆ ಅಂತಂದರೆ ಪ್ರೈಮರಿ ಹೆಲ್ತ್ ಕೇರ್ ಸಮ್ಮವು ಲಾಸ್ಟ್ 20 ಇಯರ್ಸ್ ಅಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗಿದೆ ಯಾಕಂದ್ರೆ ಎಲ್ಲ ಕ್ಯೂರೇಟಿವ್ ಸರ್ ನಮ್ಮ ಹೆಲ್ತ್ ಮಿನಿಸ್ಟರ್ ಇರೋ ವಿಷನ್ ನ ಚೀಫ್ ಮಿನಿಸ್ಟರ್ ಅವರು ಮಾಡಿ ಕೊಡ್ತಾರೆ ನಮ್ಮ ಸ್ಟೇಟ್ಗೆ ಅಂತ ನನ್ನ ಒಂದು ಅನಿಸಿಕೆ ಸೊ ಪಿ ಎಸ್ ಸಿ ಸರ್ ಹೇಳ್ದಂಗೆ ಒಂದು ನರ್ವ್ ಸೆಂಟರ್ ಒಂದು 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 ಅದೊಂದು ಕೇಂದ್ರ ಬಿಂದು ಒಂದು ಹಳ್ಳಿಗೆ ಒಂದು ರಿಮೋಟ್ ಹಳ್ಳಿಯಲ್ಲಿ ಕೂಡ ಅಲ್ಲಿ ಒಂದು ವೆಲ್ನೆಸ್ ಅಥವಾ ಒಂದು ಹೆಲ್ತ್ ಪ್ರಾಬ್ಲಮ್ ಆದ್ರೆ ಒಂದು ಅಲ್ಲಿ ಹೋಗಿ ಆಶ್ರಯ ಪಡ್ಬೋದು ಅನ್ನೋ ಒಂದು ಒಂದು ಫಿಲಾಸಫಿ ಒಂದು 40-50 ವರ್ಷದಿಂದ ಬಂದಿರುವಂತ ಹಾಸ್ಪಿಟಲ್ ಫ್ಲೋರ್ ಅಲ್ಲಿ ತಗೊಂಡ್ರೆ 30% ಮದರ್ ಅಂಡ್ ಚೈಲ್ಡ್ ಕೇರ್ ಇದೆ ಅಂಡ್ ವೆರಿ ಪೇಷಂಟ್ ಫ್ರೆಂಡ್ ಓಪಿಡಿ ಸರ್ವಿಸಸ್ ಏನು ಮಿಕ್ಸ್ ಆಗ್ತಿರ ಸ್ಟರೈಲ್ ಏರಿಯಾ ಅಥವಾ ಕ್ಲೀನ್ ಏರಿಯಾ ಅಂತೀವಲ್ಲ ಓಟಿ ವೆಂಟಿಲೇಟರ್ ಸಪೋರ್ಟ್ ಇರೋ ತರ ಮೈನರ್ ಓಟಿ ಆಕ್ಸಿಡೆಂಟ್ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ which caters to the needs ಈ ಹಾಸ್ಪಿಟಲ್ನ ಯಾರು ಕೂಡ ಬಹುಶಃ ದೇಶದಲ್ಲಿ ಆ ರೀತಿಯಲ್ಲಿ ಉಪಯೋಗ ಮಾಡಿಲ್ಲ ಸರ್ ನಾವು ಟೆಕ್ನಾಲಜಿಯನ್ನ ಯೂಸ್ ಮಾಡಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರು ಮತ್ತು ಎಚ್ ಆರ್ ಅನ್ನ ನಾವು ಹೆಚ್ಚಿಗೆ ಮಾಡಿದ್ರೆ ನಿಜವಾಗಿ ಕೂಡ ಸರ್ ತಮ್ಮ ಕನಸು ಮತ್ತು ರಾಜ್ಯಕ್ಕೆ ಒಂದು ಮಾದರಿ ಆರೋಗ್ಯ ಸೇವೆ ಕೊಡಬಹುದು ಅಂತ ನನ್ನ ಅಪ್ಲೈ ಮಾಡಿ ಈ ಡಾಕ್ಟರ್ಸ್ಗೆ ಈ ಥರ ಮಾತ್ರ ಯಾರು ಕೂಡ ಹೋಗಲ್ಲ ಸಿಗ್ಬೇಕು
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.